हलो हाय नमस्कार नहीं नोड़ता निम्म मेचना यूट्यूब चानल संतोष शालिन्वा दिन नानता डिस्ट्रिक्ट बंद अब मैसूर जिले मैसूर जिले इंग्लिश संबंधपट्टे 55 पोस्ट कड़ी अद्क संबंधपट्टे महित यूट्यूब चानल संतोष शालिन्वा तल्ता यार वनली आय्के आगबू यार आय्के उलिबू अगर महित वीडियो नानु को नहीं मोटम बारे ना वीडियो नोड़ता है रीतिया हलवर जिले संभवनीय वन वन ऐन बरबद बैंक महित यूट्यूब चानल संतोष नीड़ता हीनि सो दयु नूट्यूब चानल सब्सक्रेबी लाइक मत शेर वो वीडियो अंत केकोल्तनी याकंद्रे सब्सक्रेबात्र नमकू कूड़ा मुद्दे वो जिले वन वन संभवनीय वन वन ऐन बरबद बैंक महित कोड़ोदे नमकू कूड़ा प्रेरणे सिखे अंत कीडियो नानु स्टार्टी वीडियो इू कूड़ा स्किपेड़ याकंद्रे स्किपोद मत कमेंट बॉक्सल कहती नो ए नंबर रूरल टू बी नंदा अथवा नो थर्ड ए आगता रीतिया मत केत होती रीति कमेंगे मत ना नोडक वीडियो मत बुक्स सो दयु इू नि कमेंट बॉक्सल नान रिप्ले अगर तपा तकबे सो मत हिंदी नोड़क नमेंगे बेरे कलू कूड़ा दयविट्टु वीडियोन पूर्तिया गमनिसी ओके जी मैसूर के संबंधपट्टे निम्गे 55 पोस्ट करेदिद्रु इंग्लिशली अदरल्ली जी एम 13 थर्ड बी 4 इत्तु 3 ए 3 2 बी 3 2 ए 13 अंड कैटगरी 1 3 एस टी 2 अंड एस सी 14 इत्तु टोटल पोस्ट इद्दु 55 जन 1:2 लिस्ट करेदिद्दु 109 जन ಈಗಾಗಲೇ ವೆರಿಫಿಕೇಶನ್ ಕೂಡ ಇದರದು ಕಂಪ್ಲೀಟ್ ಆಗಿದೆ ಇಲ್ಲಿ ವೆರಿಫಿಕೇಶನ್ ಹೋದಾಗ ಕೆಲವೊಬ್ಬರ ಮಾರ್ಕ್ಸ್ ಹೆಚ್ಚಾಗಿರಬಹುದು ಕೆಲವೊಬ್ಬರ ಮಾರ್ಕ್ಸ್ ಕಮ್ಮಿ ಆಗಿರಬಹುದು ಸೋ ಮಾರ್ಕ್ಸ್ ಹೆಚ್ಚಾಗಿದ್ದವರದು ರ್ಯಾಂಕ್ ಅಲ್ಲಿ ರಿಜಿಸ್ಟರ್ ಮೇಲೆ ಬಂದಿರುತ್ತೆ ಮಾರ್ಕ್ಸ್ ಕಡಿಮೆ ಆದವರ ರ್ಯಾಂಕ್ ಲಿಸ್ಟ್ ಅಲ್ಲಿ ಕೆಳಗಡೆ ಬಂದಿರುತ್ತೆ ಇದರಿಂದ ಕೆಲವೊಂದೊಮ್ಮೆ ನಿಮ್ಮ 1:2 ಲಿಸ್ಟ್ ಅನ್ನು ಬಿಟ್ಟಿದ್ರೆ ಅದು ವೇರಿಯೇಷನ್ ಕೂಡ ಆಗೋ ಚಾನ್ಸಸ್ ಕೂಡ ಇರೋದ್ರಿಂದ ಇದು ಫೈನಲ್ ಅಲ್ಲ ಓಕೆ ಈ ಒಂದು 1:1 ಏನಿದೆ ಸಂಭವನೀಯವಾಗಿರುತ್ತೆ ಇದೇ ಫೈನಲ್ ಅಲ್ಲ ಓಕೆ ಇಲ್ಲಿ ಜಿಎಂಎಕ್ಸ್ ಸರ್ವಿಸ್ ಮನೆ ಬಂದಾಗ वन पोस्ट इत नमेंगे एक्स सर्विस अभ्यर्थी यारू कूड़ा सिखी सो जी एम एक्स सर्विस मैन यारू कूड़ा जी एम इत योजना वन पोस्ट इत अद्न 90 रैंक मेल अभ्यर्थी इवर पड़ी चांसस् जी एम इत कन्नड मीडियम वन पोस्ट इत अद्न 1 रैंक फीमेल अभ्यर्थी इवर पड़ चांसस् इन जी एम रूरल के बंदा 4 पोस्ट इत अली 6 7 10 11 ಪೋಸ್ಟಲ್ ಇರುವಂತ ಅಭ್ಯರ್ಥಿಗಳೇನಿದ್ರೆ ಇವರು ಪಡೆಯುವಂತ ಚಾನ್ಸಸ್ ಇದೆ ಜಿಎಂ ರೂರಲ್ ಅಲ್ಲಿ ತಮ್ಮ 4 ಪೋಸ್ಟ್ಗಳನ್ನು 6 7 10 ಅಂಡ್ 11 ರ್ಯಾಂಕ್ ಅಲ್ಲಿರುವಂತ ಅಭ್ಯರ್ಥಿಗಳೇನಿದ್ರೆ ಇವರು ಪಡೆಯುವಂತ ಚಾನ್ಸಸ್ ಇದೆ ಇನ್ನು ಜಿಎಂ ಅದರ್ಸ್ ಗೆ ಬಂದಾಗ ಟೋಟಲ್ 6 ಪೋಸ್ಟ್ ಇತ್ತು ಪ್ಲಸ್ 1 ಪೋಸ್ಟ್ ಎಕ್ಸ್ ಸರ್ವಿಸ್ ಬಂದು ಕನ್ವರ್ಟ್ ಆದ್ರೆ ಟೋಟಲ್ 7 ಪೋಸ್ಟ್ ಆಗ್ತವೆ ಸೋ ಅಲ್ಲಿ ಆಯ್ಕೆ ಆಗುವ ಅಭ್ಯರ್ಥಿಗಳು ಅಂದ್ರೆ 2 3 4 5 8 9 ಅಂಡ್ 12 ಪ್ಲೇಸ್ ಅಲ್ಲಿರುವಂತ ರ್ಯಾಂಕ್ ಅಲ್ಲಿರುವಂತ ಅಭ್ಯರ್ಥಿಗಳು ಏನಿದ್ರಿ ಇವರು ಜಿಎಂ ಅದರ್ಸ್ ಅಲ್ಲಿ ಹಾಕಿ ಆಗುವ ಚಾನ್ಸಸ್ ಇದೆ ಸೋ ನಿಮ್ಮ ಕಟ್ ಅಪ್ ನಿಲ್ಲುವಂತ ಜಿಎಂ ಕಟ್ ಅಪ್ 12 ರ್ಯಾಂಕ್ ಅಲ್ಲಿರುವಂತ ಫೀಮೇಲ್ ಅಭ್ಯರ್ಥಿಯ ಪರ್ಸೆಂಟೇಜ್ ಏನಿದೆ ಅಲ್ಲಿಗೆ ನಿಮ್ಮ ಜಿಎಂ ಕಟ್ ಅಪ್ ನಿಲ್ಲುವಂತ ಚಾನ್ಸಸ್ ಇದೆ ಮೈಸೂರು ಜಿಲ್ಲೆ ಇಂಗ್ಲಿಷ್ ಸಬ್ಜೆಕ್ಟ್ ಸಂಬಂಧಪಟ್ಟ ಹಾಗೆ ಇದಿಷ್ಟು ಜಿಎಂ ಗೆ ಸಂಬಂಧಪಟ್ಟ ಹಾಗೆ ಮಾಹಿತಿ ಆಯ್ತು ಸೋ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗ್ತದೆ ಅಂತ ಭಾವಿಸುತ್ತೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಆಗೋದನ್ನ ಪ್ಲೀಸ್ ದಯವಿಟ್ಟು ಯಾರು ಕೂಡ ಮರಿಬೇಡಿ ಯಾಕಂದ್ರೆ ನಿಮ್ಮ ಸಂತೋಷ್ ಆನ್ಲೈನ್ ಚಾನೆಲ್ ಅಲ್ಲಿ GPSTR TET ಮತ್ತೆ HSTR ಗೆ ಸಂಬಂಧಪಟ್ಟ ಹಾಗೆ ಹಲವಾರು ಮಾಹಿತಿಗಳನ್ನು ಕೊಡ್ತಾ ಹೋಗ್ತಾ ಇದೀನಿ ಮತ್ತೆ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಯಾವ ರೀತಿಯಾಗಿ ಇದು ಮಾಡಬೇಕು ಭಾಗವಹಿಸಬೇಕು ಅನ್ನೋದರ ಬಗ್ಗೆ ಮಾಹಿತಿಯನ್ನು ಕೂಡ ಕೊಡ್ತಾ ಹೋಗ್ತಾ ಇದೀನಿ ಹಲವಾರು ಕ್ಲಾಸ್ಗಳನ್ನು ಕೂಡ ಈ ಒಂದು YouTube ಚಾನೆಲ್ ಅಲ್ಲಿ ನಾನು ನೀಡ್ತಾ ಇರೋದ್ರಿಂದ ದಯವಿಟ್ಟು ನನ್ನ ಯೂಟ್ಯೂಬ್ ಚಾನೆಲ್ ಸಂತೋಷ್ ಶಾಲಿನ್ವನ್ ಅಲ್ಲಿ ನೀವು ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಫ್ರೀಯಾಗಿ ಸಬ್ಸ್ಕ್ರೈಬ್ ಆಗುತ್ತೆ ಮತ್ತೆ ನಿಮಗೆ ನನ್ನ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಫ್ರೀಯಾಗಿ ನೋಟ್ಸ್ ಕೂಡ ಸಿಗ್ತಾ ಹೋಗುತ್ತೆ ಅಂತ ಹೇಳ್ಕೊಳ್ತಾ ಈ ಮುಂದಿನ ಒಂದು ಎಸ್ಸಿ ಗೆ ಬರೋಣ ಎಸ್ಸಿ ಪಿಎಚ್ ಅಲ್ಲಿ ಒಂದು ಪೋಸ್ಟ್ ಇತ್ತು ಅಲ್ಲಿ 75 ರ್ಯಾಂಕ್ ಅಲ್ಲಿರುವಂತ ಮೇಲ್ ಅಭ್ಯರ್ಥಿ ಇವರು ಪಡೆಯುವಂತ ಚಾನ್ಸಸ್ ಇದೆ ಎಸ್ಸಿ ಎಕ್ಸ್ ಸರ್ವಿಸ್ ಮ್ಯಾನ್ ಅಲ್ಲಿ 2 ಪೋಸ್ಟ್ ಇತ್ತು ಇಲ್ಲಿ ಕೂಡ ಯಾವ ಅಭ್ಯರ್ಥಿಯೂ ಇಲ್ಲ ಎಸ್ಸಿ ಯೋಜನೆ ರಾಷ್ಟ್ರದಲ್ಲಿ ಒಂದು ಪೋಸ್ಟ್ ಇತ್ತು ಅದನ್ನ 109 ರ್ಯಾಂಕ್ ಅಲ್ಲಿರುವಂತ ಫೀಮೇಲ್ ಅಭ್ಯರ್ಥಿ ಇವರು ಪಡೆಯುವಂತ ಚಾನ್ಸಸ್ ಇದೆ ಎಸ್ಸಿ ಕನ್ನಡ ಮೀಡಿಯಂ ಅಲ್ಲಿ ಒಂದು ಪೋಸ್ಟ್ ಇತ್ತು ಅದನ್ನ 46 ರ್ಯಾಂಕ್ ಅಲ್ಲಿರುವಂತ ಫೀಮೇಲ್ ಅಭ್ಯರ್ಥಿ ಇವರು ಪಡೆಯುವಂತ ಚಾನ್ಸಸ್ ಇದೆ ಎಸ್ಸಿ ರೂರಲ್ ಅಲ್ಲಿ 3 ಪೋಸ್ಟ್ ಇತ್ತು ಅದನ್ನ 14 29 ಮತ್ತೆ 57 ರ್ಯಾಂಕ್ ಅಲ್ಲಿರುವಂತ ಅಭ್ಯರ್ಥಿಗಳೇನಿದ್ರಿ ಇವರು ಎಸ್ಸಿ ರೂರಲ್ ಅಲ್ಲಿ ಆಯ್ಕೆ ಆಗುವ ಚಾನ್ಸಸ್ ಇದೆ ಇನ್ನು ಎಸ್ಸಿ ಅದರ್ಸ್ ಗೆ ಬಂದಾಗ 6 ಪೋಸ್ಟ್ ಇತ್ತು ಪ್ಲಸ್ 2 ಎಕ್ಸ್ ಸರ್ವಿಸ್ ಮ್ಯಾನ್ ಕನ್ವರ್ಟ್ ಆದ್ರೆ ಟೋಟಲ್ 8 ಪೋಸ್ಟ್ ಆಗ್ತವೆ ಇಲ್ಲಿ 8 ಪೋಸ್ಟ್ ಗಳ ಯಾವ ಅಭ್ಯರ್ಥಿಗಳು ತೆಗೆದುಕೊಳ್ತಾರೆ ಅಂದ್ರೆ 33 52 63 66
67, 68, 69 and 77 rank ಅಭ್ಯರ್ಥಿಗಳೇನಿದ್ರಿ ಇವರಿಷ್ಟು ಜನರು ಕೂಡ ಎಸ್ ಸಿ ಅದರ್ಸಲ್ಲಿ ಆಯ್ಕೆ ಆಗುವ ಚಾನ್ಸಸ್ ಇದೆ. ಟೋಟಲ್ ಆಗಿ 8 ಪೋಸ್ಟ್ಗಳನ್ನ ಎಸ್ ಸಿ ಅದರ್ಸಲ್ಲಿ ಆಯ್ಕೆ ಆಗುವ ಚಾನ್ಸಸ್ ಇದೆ. ಇದಿಷ್ಟು ಎಸ್ ಸಿಗೆ ಸಂಬಂಧಪಟ್ಟ ಹಾಗೆ ಮಾಹಿತಿ ಆಯಿತು. ಎಸ್ ಸಿ ಆಯಿತು ಮತ್ತು ನೆಕ್ಸ್ಟ್ ಜಿ ಎಮ್ ಕೂಡ ಆಯಿತು. ಇನ್ನು ಎಸ್ ಸಿಗೆ ಬರೋಣ. ಎಸ್ ಟಿ ರೂರಲ್ಲಿ 1 ಪೋಸ್ಟ್ ಇತ್ತು, ಅಲ್ಲಿ 60ನೇ ರ್ಯಾಂಕಲ್ಲಿರುವಂಥ ಫಿಮೇಲ್ ಅಭ್ಯರ್ಥಿ ಇವರು ಆಯ್ಕೆ ಆಗುವ ಚಾನ್ಸಸ್ ಇದೆ. ನಾನು ಹೇಳ್ತಿರೋದು ಸಂಭವನೀಯತೆಯ ಬಗ್ಗೆ, ಇದೆ ಫೈನಲ್ ಅಲ್ಲ. ಆಗಲೇ ಹೇಳಿದ್ದೀನಿ ನಾನು ವೇರಿಯೇಷನ್ ಆಗಿರ್ಬೋದು 1:2 ಲಿಸ್ಟಲ್ಲಿ. ಓಕೆ, ಎಸ್ ಟಿ ಅದರ್ಸಲ್ಲಿ 1 ಪೋಸ್ಟ್ ಇತ್ತು, ಅದು 61ನೇ ರ್ಯಾಂಕಲ್ಲಿರುವಂಥ ಫಿಮೇಲ್ ಅಭ್ಯರ್ಥಿ ಅವರು ಪಡೆಯುವಂತಹ ಚಾನ್ಸಸ್ ಇದೆ. ಇನ್ನು ಕ್ಯಾಟಗರಿ 1ಗೆ ಬಂದಾಗ, ಕ್ಯಾಟಗರಿ 1 ವಿತ್ ರೂರಲಲ್ಲಿ 1 ಪೋಸ್ಟ್ ಇತ್ತು, ಅದನ್ನ 13ನೇ ರ್ಯಾಂಕಲ್ಲಿರುವಂಥ ಫಿಮೇಲ್ ಅಭ್ಯರ್ಥಿ ಏನಿದ್ದಾರೆ ಅವರು ಪಡೆಯುವಂತಹ ಚಾನ್ಸಸ್ ಇದೆ. ಇನ್ನು ಕ್ಯಾಟಗರಿ 1 ವಿತ್ ಅದರ್ಸ್ಗೆ ಬಂದಾಗ 2 ಪೋಸ್ಟ್ ಇತ್ತು, ಅದನ್ನ 51ಮತ್ತು 54ನೇ ರ್ಯಾಂಕ್ಲಿರುವಂಥ ಅಭ್ಯರ್ಥಿಗಳೇನಿದ್ರಿ ಇವರಿಬ್ಬರು ಕೂಡ ಪಡೆಯುವಂತಹ ಚಾನ್ಸಸ್ ಇದೆ. ಮೇಲ್ ಮತ್ತು ಫಿಮೇಲ್ ಅಭ್ಯರ್ಥಿಗಳು ಇವರಿಬ್ಬರು ಕೂಡ ಪಡೆಯುವಂತಹ ಚಾನ್ಸಸ್ ಇದೆ. ಓಕೆ, ಇನ್ನು 2B ಬರೋಣ. 2B ರೂರಲಲ್ಲಿ 1 ಪೋಸ್ಟ್ ಇತ್ತು, ಅದನ್ನ 86ನೇ ರ್ಯಾಂಕ್ಲಿರುವಂಥ ಫಿಮೇಲ್ ಅಭ್ಯರ್ಥಿ ಇವರು ಪಡೆಯುವಂಥ ಚಾನ್ಸಸ್ ಇದೆ. ಇನ್ನು 2B ಅದರ್ಸಲ್ಲಿ 2 ಪೋಸ್ಟ್ ಇತ್ತು, ಅದನ್ನ 77 ಮತ್ತು 76ನೇ ರ್ಯಾಂಕ್ಲಿರುವಂಥ ಅಭ್ಯರ್ಥಿಗಳೇನಿದ್ರಿ ಮೇಲ್ ಮತ್ತು ಫಿಮೇಲ್ ಅಭ್ಯರ್ಥಿಗಳು ಇವರು ಪಡೆಯುವಂತಹ ಚಾನ್ಸಸ್ ಇದೆ 2B ಅದರ್ಸಲ್ಲಿ. ಓಕೆ, 2B ಆಗಿದೆ, ಕ್ಯಾಟಗರಿ 1 ಆಗಿದೆ, ಎಸ್ ಟಿ ಆಯಿತು, ಎಸ್ ಸಿ ಆಯಿತು ಮತ್ತು ಜನರಲ್ ಮೆರಿಟ್ 2 ಕೂಡ ಆಗಿದೆ. ಓಕೆ, ಇನ್ನು 3A ಬರೋಣ. 3A ಬರೋಕ್ಕಿಂತ ಮುಂಚೆ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಕೇಳ್ಕೊಳ್ತಿದ್ದೀನಿ ಇನ್ನೊಮ್ಮೆ. ಯಾಕಂದರೆ ನಾವು ಕೂಡ ಈ ಒಂದು ವೀಡಿಯೋನ ಕಷ್ಟಪಟ್ಟೆ ಮಾಡಿರ್ತೀವಿ, ನಿಮಗೆ ಈ ಒಂದು ವೀಡಿಯೋ ಇಷ್ಟ ಆಗ್ತಿದೆ ಅಂತ ಭಾವಿಸಿದ್ದೀನಿ. ಇಲ್ಲಿರುವಂತಹ 110 ಜನರು ಕೂಡ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಎಲ್ಲರೂ ಇಲ್ಲಿ ನೋಡ್ತಾ ಇರುವಂಥ ಎಲ್ಲ ಇವರು ಕೂಡ ಅಭ್ಯರ್ಥಿಗಳು ಕೂಡ ಒಂದು ಪ್ಲೀಸ್ ಲೈಕ್ ಕೊಡಿ, ಶೇರ್ ಮಾಡಿ ಮತ್ತು ಈ ಒಂದು ವೀಡಿಯೋನ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಅಂತ ಕೇಳ್ಕೊಳ್ತಿದ್ದೀನಿ. ಇನ್ನು 3A ರೂರಲ್ಗೆ ಬಂದಾಗ 1 ಪೋಸ್ಟ್ ಇತ್ತು, ಅಲ್ಲಿ 15ನೇ ರ್ಯಾಂಕಲ್ಲಿರುವಂಥ ಫಿಮೇಲ್ ಅಭ್ಯರ್ಥಿ ಇವರು ಪಡೆಯುವಂಥ ಚಾನ್ಸಸ್ ಇದೆ. ಇನ್ನು 3A ಅದರ್ಸಲ್ಲಿ 2 ಪೋಸ್ಟ್ ಇತ್ತು, ಅದನ್ನ 21ಮತ್ತು 30ನೇ ರ್ಯಾಂಕಲ್ಲಿರುವಂಥ ಅಭ್ಯರ್ಥಿಗಳೇನಿದ್ರಿ ಇವರಿಬ್ಬರು ಪಡೆಯುವಂತಹ ಚಾನ್ಸಸ್ ಇದೆ. ಇನ್ನು 3B ರೂರಲ್ಲಿಗೆ ಬಂದಾಗ 2 ಪೋಸ್ಟ್ ಇತ್ತು, ಅಲ್ಲಿ 18ಮತ್ತು 19ನೇ ರ್ಯಾಂಕಲ್ಲಿರುವಂಥ ಅಭ್ಯರ್ಥಿಗಳೇನಿದ್ದೀರ ಫಿಮೇಲ್ ಮತ್ತು ಮೇಲ್ ಅಭ್ಯರ್ಥಿಗಳು ಇವರು ಪಡೆಯುವಂತಹ ಚಾನ್ಸಸ್ ಇದೆ. ಇನ್ನು 3B ಅದರ್ಸಲ್ಲಿ 2 ಪೋಸ್ಟ್ ಇತ್ತು, ಅದನ್ನ 24 ಮತ್ತು 28ನೇ ರ್ಯಾಂಕಲ್ಲಿರುವಂಥ ಅಭ್ಯರ್ಥಿಗಳೇನಿದ್ದೀರಿ ಇವರಿಬ್ಬರು ಕೂಡ 3B ಅದರ್ಸಲ್ಲಿ ಆಯ್ಕೆ ಆಗುವ ಚಾನ್ಸಸ್ ಇದೆ. ಇನ್ನು 3B ಆಯಿತು, 3A ಆಯಿತು, 2B, ಕ್ಯಾಟಗರಿ 1, ಎಸ್ ಟಿ, ಎಸ್ ಟಿ ಆ್ಯಂಡ್ ಜಿ ಎಮ್ ಕೂಡ ಕಂಪ್ಲೀಟ್ ಆಯಿತು. ಇನ್ನು ನೆಕ್ಸ್ಟ್ ಲಾಸ್ಟ್ 1, 2A ಬರೋಣ. 2A PHಅಲ್ಲಿ 2 ಪೋಸ್ಟ್ ಇತ್ತು, ಅಲ್ಲಿ 1 ಪೋಸ್ಟ್ ಇತ್ತು, ಅಲ್ಲಿ 62ನೇ ರ್ಯಾಂಕಲ್ಲಿರುವಂಥ ಮೇಲ್ ಅಭ್ಯರ್ಥಿ ಇವರು ಪಡೆಯುವಂಥ ಚಾನ್ಸಸ್ ಇದೆ. 2A ಎಕ್ಸ್ ಸರ್ವಿಸ್ ಮ್ಯಾನ್, 2 ಪೋಸ್ಟ್ ಇತ್ತು, ಇಲ್ಲಿ ಕೂಡ ನಮ್ಗೆ ಯಾವ ಅಭ್ಯರ್ಥಿಯೂ ಇಲ್ಲ. ಇನ್ನು 2A ಯೋಜನೆ ನಿರಾಶ್ರಿತರ ಬಂದಾಗ 1 ಪೋಸ್ಟ್ ಇತ್ತು, ಇಲ್ಲಿ ಕೂಡ ನಮಗೆ ಯಾವ ಅಭ್ಯರ್ಥಿಯೂ ಸಿಗಲಿಲ್ಲ. 2A ಕನ್ನಡ ಮೀಡಿಯಮಲ್ಲಿ 1 ಪೋಸ್ಟ್ ಇತ್ತು, ಅದನ್ನ 23ನೇ ರ್ಯಾಂಕಲ್ಲಿರುವಂಥ ಫಿಮೇಲ್ ಅಭ್ಯರ್ಥಿ ಇವರು ಪಡೆಯುವಂತಹ ಚಾನ್ಸಸ್ ಇದೆ. ಇನ್ನು 2A ರೂರಲ್ಲಿ 2 ಪೋಸ್ಟ್ ಇತ್ತು, ಅಲ್ಲಿ 48ಮತ್ತು 56ನೇ ರ್ಯಾಂಕಲ್ಲಿರುವಂಥ ಅಭ್ಯರ್ಥಿಗಳೇನಿದ್ರ ಇವರು ಪಡೆಯುವಂತಹ ಚಾನ್ಸಸ್ ಇದೆ. ಇನ್ನು 2A ಅದರ್ಸ್ಗೆ ಬಂದಾಗ ಟೋಟಲ್ 9 ಪೋಸ್ಟ್ ಆಗುತ್ತೆ, 6 ಪೋಸ್ಟ್ ಇತ್ತು, +2 ಎಕ್ಸ್ ಸರ್ವಿಸ್ ಬಂದು, +1 ಯೋಜನಾ ನಿರಾಶ್ರಿತರದು. ಇದು ಸೊ ಕನ್ವರ್ಟ್ ಆದರೆ ಟೋಟಲ್ 9 ಪೋಸ್ಟ್ ಆಗ್ತವೆ. ಇಲ್ಲಿ ಆಯ್ಕೆ ಆಗುವಂತಹ ಅಭ್ಯರ್ಥಿಗಳಂದರೆ 20, 34, 43, 47, 50, 55, 65, 70 and 73 ರ್ಯಾಂಕಲ್ಲಿರುವಂಥ ಅಭ್ಯರ್ಥಿಗಳೇನಿದ್ರಿ ಇವರಿಷ್ಟು ಜನರು ಕೂಡ 2A ಅದರ್ಸಲ್ಲಿ ಆಯ್ಕೆ ಆಗುವ ಚಾನ್ಸಸ್ ಇದೆ. ಇದಿಷ್ಟು ನಿಮ್ಮ ಮೈಸೂರು ಜಿಲ್ಲೆಯ ಇಂಗ್ಲೀಷ್ ಸಬ್ಜೆಕ್ಟ್ಗೆ ಸಂಬಂಧಪಟ್ಟಾಗ 55 ಪೋಸ್ಟ್ ಏನು ಕಳೆದಿದ್ರು ಅದರ 1:1 ಸಂಭವನೀಯ 1:1 ಆಗಿರುತ್ತೆ. ಓಕೆ, ಇದೇ ಫೈನಲ್ ಅಲ್ಲ, ನಿಮ್ಮ ಅಫಿಷಿಯಲಾಗಿ 1:1 ಬರೋವರೆಗೂ ನೀವು ಕಾಯಬೇಕಾಗುತ್ತೆ. ಇಷ್ಟು ಹೇಳ್ತಾ ಟೋಟಲ್ ನಿಮ್ಮ 55 ಪೋಸ್ಟ್ಗಳು ಕೂಡ ಫುಲ್ ಆಗ್ತವೆ. ಇಲ್ಲಿ ಯಾವ ಒಂದು ಪೋಸ್ಟು ಕೂಡ ಉಳಿಯುವ ಚಾನ್ಸಸ್ ಇಲ್ಲ, ಎಲ್ಲವೂ ಕೂಡ ಪೂರ್ಣವಾಗಿ ಉಳಿಯುತ್ತವೆ, ಆಯ್ಕೆ ಆಗ್ತಾರೆ. 55 ಪೋಸ್ಟ್ಗಳು ಕೂಡ ಆಯ್ಕೆ ಆಗುವ ಚಾನ್ಸಸ್ ಇದೆ. ಓಕೆ, ಇಷ್ಟು ಹೇಳ್ತಾ ಈ ಮುಂದಿನ ಒಂದು ವಿಡಿಯೋದಲ್ಲಿ ಮತ್ತೊಂದು ಜಿಲ್ಲೆಯೊಂದಿಗೆ ಬರೋಣ ಅಂತ ಕೇಳ್ಕೊಳ್ತಾ, ನಿಮ್ಗೆ ಯಾವುದಾದ್ರೂ ಒಂದು ಜಿಲ್ಲೆಯ ಮಾಹಿತಿ ಬೇಕಿದ್ದರೆ ಈ ಒಂದು ವಿಡಿಯೋದ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ, ಮತ್ತು ಕಮೆಂಟ್ ಮಾಡೋಕ್ಕೂ ಮುಂಚೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತಿದ್ದೀನಿ. ಓಕೆ, ಥ್ಯಾಂಕ್ ಯು.